ಜೂನ್ ಇಪ್ಪತ್ತ್ಮೂರು ಹದಿನೆಂಟುನೂರ ಐವತ್ತೇಳಕ್ಕೆ ದಂಗೆ ಶುರು ಆಗಬೇಕು ಅಂತ ಡೇಟ್ ಫಿಕ್ಸ್ ಆಗ್ಬಿಡುತ್ತೆ ಇದಕ್ಕೆ ಕಾರಣ ಮೊಘಲರ ಕಡೆಯ ದೊರೆ ಬಹದ್ದೂರ್ ಶಾ ಜಾಫರ್ನ ಹೆಂಡತಿ ಜೀನತ್ ಮಹಲ್ ಯಾವಾಗ ಬ್ರಿಟಿಷರು ಈ ಜೀನತ್ ಮಹಲ್ನ ಮಗನಾದ ಜವಾನ್ ಭಕ್ ನನ್ನ ಮೊಘಲ್ ಸಾಮ್ರಾಜ್ಯದ ಅಧಿಕೃತ ದೊರೆ ಅಂತ ಒಪ್ಕೊಳ್ಳೋದಿಗೂ ಆಗ ಜೀನದ್ ಮಹಲ್ ಬ್ರಿಟಿಷರ ವಿರುದ್ಧ ತಿರುಗಿ ಬೀಳ್ತವೆ ಈಕೆಗೆ ಸಾಥ್ ನೀಡೋದೆ ಫೈಜಾಬಾದದ ಮೌಲ್ವಿ ಅಹಮದುಲ್ಲಾ ಶಾ ಬ್ರಿಟಿಷರು ಈತನನ್ನು ಮ್ಯಾಡ್ ಮುಲ್ಲಾ ಅಂತಲೇ ಕರೀತಾರೆ ಸ್ನೇಹಿತರೆ ನಿಜಕ್ಕೂ ಆ ಸಮಯದಲ್ಲಿ ಮೊಘಲ್ ಸಾಮ್ರಾಜ್ಯ ಅಸ್ತಿತ್ವದಲ್ಲಿ ಇತ್ತ ಯಾಕೆಂತಂದರೆ ಔರಂಗಜೇಬನ ಆಡಳಿತ ಕೊನೆಗೊಂಡು ಅವಧಿಗೆ ನೂರ ಐವತ್ತನೇ ವರ್ಷ ಸಮೀಪದಲ್ಲಿರುತ್ತೆ ಬ್ರಿಟಿಷರು ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪಿಸಿ ಆ ಕಂಪ್ನಿಯ ಮುಖಾಂತರ ಆಳ್ವಿಕೆಯನ್ನು ಶುರು ಮಾಡಿ ನೂರು ವರ್ಷಗಳ ಸಮೀಪದಲ್ಲಿರುತ್ತೆ ಇಂಥ ಸಮಯದಲ್ಲಿ ಮೊಘಲ್ ಸಾಮ್ರಾಜ್ಯದ ಆಳ್ವಿಕೆ ಅಸ್ತಿತ್ವ ಇತ್ತ ಸ್ನೇಹಿತರೆ ಬ್ರಿಟಿಷರು ಎಷ್ಟು ಬುದ್ಧಿವಂತರು ಅಂತಂದರೆ ಈಸ್ಟ್ ಇಂಡಿಯಾ ಕಂಪನಿಯ ಮುಖಾಂತರ ಭಾರತವನ್ನು ಆಳೋದಕ್ಕೆ ಶುರು ಮಾಡಿದ್ರು ಮೊಘಲರೇ ಭಾರತೀಯರನ್ನು ಆಳ್ತಾ ಇದ್ದಾರೆ ಅಂತ ಭಾರತೀಯರಿಗೆ ನಿರೂಪಿಸಿಬಿಟ್ಟಿರ್ತಾರೆ ಅದು ಬ್ರಿಟಿಷರ ಚಾಣಾಕ್ಷತನ ಲಾರ್ಡ್ ಡಾಲ್ ಹೌಸಿ ಎಸಗಿದ ಕೃತ್ಯದಿಂದಾಗಿ ಜೀನತ್ ಮಹಲ್ ಮತ್ತು ಅಹಮದುಲ್ಲಾ ಶಾ ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯಕ್ಕಾಗಿ ದಂಗೆ ಹೇಳ್ತಾರೆ ದಂಗೆಗಾಗಿ ಪ್ರಚೋದನೆಯನ್ನು ಕೊಡೋದಕ್ಕೆ ಶುರು ಮಾಡ್ತಾರೆ ಆದರೆ ಅವರಿಗೆ ಒಬ್ಬ ವ್ಯಕ್ತಿಯ ಸಾಥ್ ಬೇಕಾಗಿರುತ್ತೆ ಆತನಿಗೆ ಪತ್ರವನ್ನು ಕೂಡ ಬರೀತಾರೆ ಸ್ನೇಹಿತರೆ ಆತನ ಒಂದು ಮಾತು ಒಂದು ವಾಕ್ಯ ಆತನ ಒಂದು ಖಡ್ಗದ ಸದ್ದು ಇಡೀ ದಂಗೆಯ ಮೇಲೆ ಒಂದು ಪ್ರಖರವಾದ ಬೆಳಕನ್ನು ಚೆಲ್ಲಿರುತ್ತೆ ಆತನ ಒಂದು ಮಾತು ಇಡೀ ದಂಗೆಯನ್ನು ಶಾಂತವನ್ನಾಗಿ ಕೂಡ ಮಾಡಿಬಿಡುತ್ತೆ ಸ್ನೇಹಿತರೆ ಆತ ಬೇರೆ ಯಾರೂ ಅಲ್ಲ ಆ ಸಮಯದಲ್ಲಿ ಭಾರತದಲ್ಲಿ ಚಾಲ್ತಿಯಲ್ಲಿದ್ದಂತಹ ಹೆಸರೇ ನಾನಾ ಸಾಹೇಬ ಎರಡನೇ ಬಾಜಿರಾಯನ ದತ್ತಕದ ಮಗ ಬ್ರಿಟಿಷರ ವಿರುದ್ಧ ದಂಗೆ ಹೇಳೋದಕ್ಕೆ ನಾನಾ ಸಾಹೇಬ ನಾಯಕತ್ವವನ್ನು ವಹಿಸ್ತಾನೆ ಆದರೆ ಅದು ವಲ್ಲದ ಮನಸ್ಸಿನಿಂದ ಯಾಕೆಂತಂದರೆ ಕಾನ್ಪುರಲ್ಲಿದ್ದಂತಹ ಬ್ರಿಟಿಷರೆಲ್ಲರೂ ನಾನಾ ಸಾಹೇಬನ ಆಪ್ತ ಸ್ನೇಹಿತರು ಅದರಲ್ಲೂ ಕಾನ್ಪುರದ ಕಮಾಂಡರ್ ಆಗಿದ್ದಂತಹ ಮೇಜರ್ ಜನರಲ್ ಸರ್ ಹ್ಯೂ ವೀಲರ್ ಈ ನಾನಾ ಸಾಹೇಬನಿಗೆ ಬಹಳ ವಿಶ್ವಾಸಿಕ ಕಳೆದ ಐವತ್ತು ವರ್ಷಗಳಿಂದ ಈ ವೀಲರ್ ಭಾರತದಲ್ಲೇ ಇದ್ದರೂ ಭಾರತೀಯನ ಆಗಿಬಿಟ್ಟಿರ್ತಾನೆ ಜೊತೆಗೆ ಭಾರತೀಯ ಹೆಣ್ಣು ಮದುವೆ ಮದುವೆಯಾಗಿರ್ತಾನೆ ಆತನ ಹೆಂಡತಿಯ ಹೆಸರು ಜಾನಕಿ ವೀಲರ್ ಮಗ ಜಾರ್ಜ್ ಮಗಳು ಎಲಿಜಾ ಈ ಕುಟುಂಬ ಬಿತ್ತೋರ್ದಲ್ಲಿದ್ದಂತಹ ನಾನಾ ಸಾಹೇಬನ ವಾಡೆಗೆ ಬಂದು ಉಳ್ಕೋತಾ ಇರ್ತಾರೆ ಆ ಸಮಯದಲ್ಲೇ ಈ ನಾನಾ ಸಾಹೇಬನಿಗೆ ವೀಲರ್ನ ಮಗಳಾದ ಎಲಿಜಾ ಮೇಲೆ ಪ್ರೀತಿ ಹುಟ್ಟಿರುತ್ತೆ ಸ್ನೇಹಿತರೆ ಈ ಒಂದು ಕುಟುಂಬದ ಮೇಲೆಯೇ ಈ ನಾನಾ ಸಾಹೇಬ ದಂಗೆ ಹೇಳಬೇಕಾಗಿರುತ್ತೆ ಒಂದು ಕಡೆಯಿಂದ ಅಂದರೆ ಜೀನದ್ ಮಹಲ್ನ ಕಡೆಯಿಂದ ಬ್ರಿಟಿಷರ ವಿರುದ್ಧ ಹೋರಾಡೋದಕ್ಕೆ ಈ ದಂಗೆಯಲ್ಲಿ ಪಾಲ್ಗೊಳ್ಳಬೇಕು ಅಂತ ನಾನಾ ಸಾಹೇಬನಿಗೆ ಪತ್ರ ಬಂದರೆ ಇನ್ನೊಂದು ಕಡೆಯಿಂದ ಸ್ವತಃ ವೀಲರ್ನೇ ಈ ದಂಗೆಯಲ್ಲಿ ನಮ್ಮ ಪರ ವಹಿಸಬೇಕು ಅಂತ ಹೇಳಿ ನಾನಾ ಸಾಹೇಬನಿಗೆ ಪತ್ರ ಬರೆದುಕೊಡ್ತಾನೆ ನಾನಾ ಸಾಹೇಬನಿಗೆ ಇಕ್ಕಟ್ಟಿನ ಪರಿಸ್ಥಿತಿ ಏನು ಮಾಡಬೇಕು ಮುಂದೆ ಏನು ಮಾಡಬೇಕು ಅಂತ ಸ್ನೇಹಿತರೆ ಜೂನ್ ಇಪ್ಪತ್ತ ಮೂರಕ್ಕೆ ದಂಗೆ ಶುರು ಆಗಬೇಕು ಅಂತ ಡೇಟ್ ಫಿಕ್ಸ್ ಆಗಿದರೆ ಮೇ ಇಪ್ಪತ್ತೈದನೇ ತಾರೀಕು ರಂಜಾನ್ ದಿನದಂದು ದಂಗೆ ಶುರುವಾಗುತ್ತೆ ಅಂತ ಹೇಳಿ ಯಾರೋ ಬ್ರಿಟಿಷರಿಗೆ ಹಬ್ಬಿಸ್ಬಿಟ್ಟಿರ್ತಾರೆ ಯಾಕೆಂತಂದರೆ ಮೇ ಇಪ್ಪತ್ತಾರನೇ ತಾರೀಕು ಇಂಗ್ಲೆಂಡಿನ ರಾಣಿಯ ಹುಟ್ಟು ಹಬ್ಬದಿಂದಂದು ದಿನದಂದು ಭಾರತದಲ್ಲಿ ಪೆರೇಡ್ ನಡೆಸಿ ಬ್ರಿಟಿಷರು ಭಾರತದಲ್ಲಿ ಪೆರೇಡ್ ನಡೆಸಿ ಭಾರತೀಯರ ಭಾರತೀಯ ಸೈನಿಕರನ್ನು ಒಂದು ಕಡೆ ಸೇರಿಸಿ ಗುಂಡಿಕ್ಕಿ ಕೊಲ್ಲಬೇಕು ಅಂತ ಪ್ಲ್ಯಾನ್ ಮಾಡಿರ್ತಾರೆ ಅಂತ ಹೇಳಿ ಯಾರೋ ಭಾರತೀಯರಿಗೆ ಸುಳ್ಳು ಸುದ್ದಿಯನ್ನು ಹಬ್ಬಿಸ್ಬಿಟ್ಟಿರ್ತಾರೆ ಆ ಕಾರಣಕ್ಕಾಗಿ ಮೇ ಇಪ್ಪತ್ತೈದಕ್ಕೆ ದಂಗೆ ಶುರು ಆಗಬೇಕು ಅಂತ ಹೇಳಿ ಭಾರತೀಯರು ಸಿದ್ಧಗೊಂಡಿರ್ತಾರೆ ಸ್ನೇಹಿತರೆ ಈ ನಾನಾ ಸಾಹೇಬ ತನ್ನ ಬುದ್ಧಿಯನ್ನು ಉಪಯೋಗಿಸಿ ಈ ದಂಗೆಯನ್ನು ನಿಲ್ಲಿಸ್ಬಿಡ್ತಾನೆ ಬ್ರಿಟಿಷರ ಸ್ನೇಹವನ್ನು ಉಳಿಸ್ಕೋತಾನೆ ಭಾರತೀಯರ ಪಾಲಿಗೂ ದೈವನಾಗ್ತಾನೆ ನಿರಮಳವಾಗಿ ಕಾನ್ಪುರದಿಂದ ಹೊರಟು ತನ್ನ ಬಿತ್ತೋರದ ವಾಡಿಗೆ ಬಂದು ಆರಾಮಾಗಿ ನಿದ್ದೆ ಮಾಡ್ತಾನೆ ಆದರೆ ಮೇ ಮೂವತ್ತೊಂದಕ್ಕೆ ಒಂದು ಅಚ್ಚಾತುರ ನಡೆದು ಹೋಗುತ್ತೆ ಬ್ರಿಟಿಷರ ಒಬ್ಬ ಕುಡುಕ ಕಾಕ್ಸ್ ಒಂದು ತಪ್ಪನ್ನು ಮಾಡಿಬಿಡ್ತಾನೆ ಜೂನ್ ನಾಲ್ಕನೇ ತಾರೀಕು ಈ ಬ್ರಿಟಿಷರ ಮಿಲಿಟರಿ ಕೋರ್ಟ್ನಲ್ಲಿ ಆತ ನೀರಪರಾಧಿ ಅಂತ ಜಡ್ಜ್ಮೆಂಟ್ ಬಂದುಬಿಡುತ್ತೆ ಆತ ನಿಜವಾಗ್ಲೂ ಅಪರಾಧಿ ಆಗಿದ್ದರೂ ಆ ಮಿಲಿಟರಿ ಕೋರ್ಟ್ ಆತ ನೀರಪರಾಧಿ ಅಂತ ಹೇಳಿ ಜಡ್ಜ್ಮೆಂಟ್ ಕೊಟ್ಬಿಡ್ತಾನೆ ಸ್ನೇಹಿತರೆ ಆಗ ಜೂನ್ ಐದನೇ ತಾರೀಕು ಶುರುವಾಗತ್ತೆ ನಿಜವಾದ ದಂಗೆ ಈ ಸಮಯದಲ್ಲಿ ನಾನಾ ಸಾಹೇಬ ತನಗೆ ತಿಳಿದೋ ತಿಳಿದೇನೋ ಒಂದು ತಪ್ಪನ್ನು ಮಾಡಿಬಿಡ್ತಾನೆ ಅದೇನು ಅಂತಂದರೆ ನಾಳೆ ಬೆಳಗ್ಗೆ ಅಂದರೆ ಜೂನ್ ಐದನೇ ತಾರೀಕು ನಾಳೆ ಬೆಳಗ್ಗೆ ಹತ್ತುವರೆಗೆ ನಿಮ್ಮ ಮೇಲೆ ದಂಗೆ ಶುರುವಾಗುತ್ತೆ ಅಂತ ಹೇಳಿ ವೀಲರ್ಗೆ ಸುದ್ದಿಯನ್ನು ಮುಟ್ಟಿಸ್ಬಿಡ್ತಾನೆ ಅದು ತನ್ನ ಸ್ನೇಹದ ಉಳಿವಿಗಾಗೋ ಅಥವಾ ಆತನ ಮಗಳಾದ ಎಲಿಜಾ ಮೇಲೆ ಇದ್ದಂಥ ಮೋಹದಿಂದಾಗೋ ಗೊತ್ತಿಲ್ಲ ಯಾವಾಗ ದಂಗೆ ಶುರುವಾಗುತ್ತೆ ಅಂತ ಈ ಬ್ರಿಟಿಷರಿಗೆ ಗೊತ್ತಾಗುತ್ತೋ ಸರ್ ವೀಲರ್ ತನ್ನೆಲ್ಲ ಸೈನ್ಯವನ್ನು ಕರ್ಕೊಂಡು ಹೋಗಿ ತಾವೇ ನಿರ್ಮಿಸಿದಂತಹ ಕಂದಕದ ಒಳಗೆ ಬಚ್ಚಿಟ್ಕೊಂಡ್ಬಿಡ್ತಾರೆ ಕಂದಕ ಸ್ನೇಹಿತರೆ ಭಾರತೀಯರ ದಾಳಿ ಎಷ್ಟು ಕರಾರುವಾಗಿತ್ತ ಕರಾರುವಕ್ಕಾಗಿತ್ತಂತಂದರೆ ಸಾವಿರದ ಆರುನೂರು ಜನ ಆ ಕಂದಕದೊಳಗಿರ್ತಾರೆ ಆದರೆ ಅದರಿಂದ ಉಳಿದು ಹೊರಗೆ ಬರೋರು ನಾಲ್ಕುನೂರರಿಂದ ಐದುನೂರು ಜನರು ಮಾತ್ರ ಈ ಕಂದಕದ ಒಳಗೆ ಬಜೆಟ್ಗಳಿಗೆ ಹೋಗಬೇಕಾದ್ರೆ ಕೆಲವು ಆಹಾರ ಪದಾರ್ಥಗಳನ್ನು ತೊಗೊಂಡು ಹೋಗಿರ್ತಾರೆ ಈ ಬ್ರಿಟಿಷರು ಆದರೆ ಕೆಲವೇ ದಿನಗಳಲ್ಲಿ ಅದೆಲ್ಲ ಮುಗಿದು ಹೋಗಿಬಿಡುತ್ತೆ ಕುಡಿಯೋಕ್ಕೆ ನೀರು ಸಹ ಇರೋದಿಲ್ಲ ಅಕಸ್ಮಾತಾಗಿ ಆ ಕಂದಕದ ಬಳಿ ಹೋಗ್ತಾ ಇದ್ದಂತಹ ನಾಯಿ ಎತ್ತುಗಳ ಗುಂಡಿಕ್ಕಿ ಕೊಂದು ಅದನ್ನೇ ಬೇಯಿಸ್ಕೊಂಡು ತಿನ್ನೋದಕ್ಕೆ ಶುರು ಮಾಡ್ತಾರೆ ಬ್ರಿಟಿಷರು ಆ ಮಟ್ಟಕ್ಕೆ ಭಾರತೀಯರ ದಾಳಿಗೆ ಬ್ರಿಟಿಷರು ತತ್ತರಿಸಿ ಹೋಗ್ತಾರೆ ವೀಲರ್ನ ಮಗ ಜಾರ್ಜ್ ವೀಲರ್ ಹೆಂಡತಿ ಜಾನ್ಕಿ ವೀಲರ್ ತೀರ್ಕೋತಾರೆ ಅವರ ದಾಳಿಗೆ ಬಲಿಯಾಗ್ತಾರೆ ಹಿಲ್ಲರ್ಸ್ಡನ್ ಮತ್ತು ಆತನ ಹೆಂಡತಿ ಮಾರ್ಗ್ರೆಟ್ ಬಲಿಯಾಗ್ತಾರೆ ಆಡ್ಕಿನ್ಸನ್ ದಂಪತಿಗಳು ಬಲಿಯಾಗ್ತಾರೆ ಜಾನ್ ಮೆಕಿಲೋಪಿ ಬಲಿಯಾಗ್ತಾರೆ ಸ್ನೇಹಿತರೆ ಈ ಥರ ಒಬ್ಬೊಬ್ಬರು ಸಾಯ್ತಾ ಇರಬೇಕಾದ್ರೆ ನಮ್ಮ ಭಾರತೀಯರು ವಿಜಯೋತ್ಸವನ ಆಚರಿಸ್ತಾರೆ ಆದರೆ ನಾನಾ ಸಾಹೇಬನ ಮನಸ್ಸು ಮಾತ್ರ ತಳಮಳ್ಗೊಳ್ಳಿರುತ್ತೆ ಸ್ನೇಹಿತರೆ ಕೊನೆ ವಿಧಿ ಇಲ್ಲದೆ ಬೇರೆ ದಾರಿ ಇಲ್ಲದೆ ಸರ್ ಹ್ಯೂ ವೀಲರ್ ಶರಣಾಗತಿಯನ್ನು ಸೂಚಿಸ್ತಾನೆ ಆಗ ಎಲ್ಲರಿಗಿಂತಲೂ ಜಾಸ್ತಿ ಖುಷಿಯಾಗೋದು ನಾನಾ ಸಾಹೇಬನಿಗೆ ಮಾತ್ರ ತನ್ನ ಸ್ನೇಹಿತನ ಪ್ರಾಣ ಉಳಿಯುತ್ತೆ ಅಂತ ಕಾನ್ಪುರದಿಂದನೇ ಬಿಟ್ಟು ಹೋಗ್ತೀನಿ ಅಂತ ವೀಲರ್ ಒಪ್ಕೋತಾನೆ ಹಾಗಾಗಿ ನಾನಾ ಸಾಹೇಬ ಅವ್ರನ್ನ ಕಾನ್ಪುರದಿಂದ ಕಳಿಸ್ಕೊಡೋದಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಕಳ್ಸ್ಕೊಟ್ಬಿಡ್ತಾನೆ ಸ್ನೇಹಿತರೆ ಆಗ ನಡೆಯೋದೆ ಸತಿ ಚೌರಾಘಾಟ್ ಹತ್ಯಾಕಾಂಡ ಈ ಹತ್ಯಾಕಾಂಡ ಯಾಕೆ ನಡೀತು ನಾನಾ ಸಾಹೇಬನ ಕೈವಾಡ ನಿಜವಾಗ್ಲೂ ಇದರಲ್ಲಿತ್ತ ಇದನ್ನೆಲ್ಲ ತಿಳ್ಕೋಬೇಕು ಅಂತಂದರೆ ನೀವು ಈ ಪುಸ್ತಕವನ್ನು ಓದಲೇಬೇಕು ಮನೋಹರ್ ಮಳಗಾಂಕೂರ್ ಅವರು ಬರೆದಿರುವ ಡೆವಿಲ್ಸ್ ವಿನ್ ಪುಸ್ತಕವನ್ನು ಕನ್ನಡಕ್ಕೆ ಅನುವಾದಿಸಿದ್ದಾರೆ ಖ್ಯಾತ ಪತ್ರಕರ್ತರಾದಂಥ ರವಿ ಬೆಳಗೆರೆಯವರು ಅದೇ ದಂಗೆಯ ದಿನಗಳು ಯಾವುದೇ ಟೆಕ್ಸ್ಟ್ ಬುಕ್ನಲ್ಲೂ ಸಿಗದ ದಂಗೆ ಇತಿಹಾಸವೊಂದು ನಿಮಗೆ ಈ ಪುಸ್ತಕದಲ್ಲಿ ಕಾಣಸಿಗತ್ತೆ ಸ್ನೇಹಿತರೆ ಇದನ್ನು ಸಿಪಾಯಿ ದಂಗೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತಲೇ ಕರೀತಾರೆ ದಂಗೆಯ ಮುಂಚಿನ ದಿನಗಳು ದಂಗೆಯಾದಂಥ ದಿನಗಳು ದಂಗೆಯ ನಂತರ ದಿನಗಳು ಇವೆಲ್ಲ ವಿಷಯಗಳು ನಿಮಗೆ ಈ ಪುಸ್ತಕದಲ್ಲಿ ಧಾರಾಳ ಸಿಗುತ್ತೆ ಸ್ನೇಹಿತರೆ ಮುಖ್ಯವಾಗಿ ಜೂನ್ ಇಪ್ಪತ್ತ್ಮೂರು ಹದಿನೆಂಟುನೂರ ಐವತ್ತೇಳಕ್ಕೇ ದಂಗೆ ಶುರು ಆಗಬೇಕು ಅಂತ ನಮ್ಮ ಭಾರತೀಯರು ಡೇಟನ್ನು ಯಾಕೆ ಫಿಕ್ಸ್ ಮಾಡ್ತಾರೆ ಅದನ್ನು ತಿಳ್ಕೋಬೇಕು ಅಂತಂದರೆ ನೀವು ಈ ಕಾದಂಬರಿಯನ್ನು ಓದಲೇಬೇಕು ಇಡೀ ಪುಸ್ತಕ ನಾನಾ ಸಾಹೇಬನ ನರೇಶನಲ್ಲಿ ಸಾಗತ್ತೆ ಇಡೀ ಪುಸ್ತಕ ಇಡೀ ಪುಸ್ತಕವನ್ನು ನಾನಾ ಸಾಹೇಬರು ಆವರಿಸ್ಕೊಂಡಿದ್ದಾರೆ ಸ್ನೇಹಿತರೆ ಎರಡನೇ ಬಾಜಿಯ ಈ ನಾನಾ ಸಾಹೇಬನನ್ನು ದತ್ತು ತಗೊಳ್ಳೋದ್ರ ಮುಖಾಂತರ ಈ ಕಾದಂಬರಿ ಶುರುವಾಗುತ್ತೆ ಕೇವಲ ಧರ್ಮಕ್ಕೆ ಕಾಮಕ್ಕೆ ಸೀಮಿತಗೊಂಡಿದ್ದಂತಹ ತನ್ನ ತನ್ನೆಲ್ಲ ಕುಖ್ಯಾತಿಗಳಿಗೆ ಹೆಸರುವಾಸಿಯಾಗಿದ್ದಂತಹ ಎರಡನೇ ಬಾಜಿನಾಯನ ಕಥೆ ಕೂಡ ನಿಮಗೆ ಈ ಪುಸ್ತಕದಲ್ಲಿ ಸಿಗುತ್ತೆ ಮತ್ತು ಕೆಲವು ಭಯಾನಕ ಹತ್ಯಾಕಾಂಡಗಳು ನಿಮಗಿಲ್ಲಿ ಕಾಣಸಿಗುತ್ತೆ ಸ್ನೇಹಿತರೆ ನಾನಾ ಸಾಹೇಬನ ಒಂದೇ ಒಂದು ಮಾತನ್ನು ನಾನು ನಿಮಗಿಲ್ಲಿ ಹೇಳ್ತೀನಿ ದರಿಯಾಗಂಜ್ ಹಳ್ಳಿಯನ್ನು ಬ್ರಿಟಿಷರು ಬರಬರವಾಗಿ ಸುಟ್ಟಿದ್ದಕ್ಕೇನೆ ಸತಿ ಚೋರಾಘಾಟ್ ಹತ್ಯಾಕಾಂಡ ನಡೆಯುತ್ತೆ ಮತ್ತು ಫತೇಪುರ್ ಹಳ್ಳಿಯನ್ನು ಅನಾಗರಿಕವಾಗಿ ದೌರ್ಜ ದೌರ್ಜನ್ ನಡೆಸಿದಕ್ಕೇನೆ ಬಿಬಿಗರ್ ಹತ್ಯಾಕಾಂಡ ನಡೆಯುತ್ತೆ ಅಂತ ನಾನಾ ಸಾಹೇಬರು ಹೇಳ್ತಾರೆ ಈ ಎಲ್ಲ ಹತ್ಯಾಕಾಂಡಗಳಿಗೆ ನಾನಾ ಸಾಹೇಬರ ಕೈವಾಡ ಇತ್ತ ಅನ್ನೋ ಪ್ರಶ್ನೆಗೆ ಈ ಪುಸ್ತಕದಲ್ಲಿ ನಿಮಗೆ ಉತ್ತರ ಸಿಗುತ್ತೆ ಮತ್ತು ಸತೀಚೌರಾಘಟ್ ಹತ್ಯಾಕಾಂಡದಲ್ಲಿ ವೀಲರ್ನ ಮಗಳಾದ ಎಲಿಜಾ ಸತ್ತು ಹೋಗಿದ್ದಾಳೆ ಅಂತ ನಾನಾ ಸಾಹೇಬ ತಿಳ್ಕೊಂಡಿರ್ತಾರೆ ಆದರೆ ಒಂದು ಭಯಾನಕ ಸ್ಥಿತಿಯಲ್ಲಿ ಎಲಿಜಾ ಮತ್ತೆ ನಾನಾ ಸಾಹೇಬರಿಗೆ ಸಿಗ್ತಾಳೆ ಇವರಿಬ್ಬರು ನೇಪಾಳದಲ್ಲಿ ನೇಪಾಳದ ಕಾಡೊಂದರಲ್ಲಿ ಹದಿನಾಲ್ಕು ವರ್ಷ ವನವಾಸವನ್ನು ಅನುಭವಿಸ್ತಾರೆ ಅಂತಂದರೆ ನೀವು ನಂಬ್ತೀರಾ ಸ್ನೇಹಿತರೆ ಈ ಎಲ್ಲ ರೋಚಕ ಸಂಗತಿಗಳು ಈ ಕಾದಂಬರಿಯಲ್ಲಿ ಸಿಗುತ್ತೆ ಮತ್ತೊಂದು ಮುಖ್ಯವಾಗಿ ಏನಂತಂದರೆ ಯುದ್ಧಕ್ಕೆ ಸಾಹಸಕ್ಕೆ ಹೆಸರುವಾಸಿಯಾಗಿದ್ದಂತಹ ಮೊದಲನೇ ಬಾಜಿರಾಯನ ಜಯಂತಿ ಖಡ್ಗದ ಬಗ್ಗೆ ಇಲ್ಲಿ ಉಲ್ಲೇಖವಿದೆ ಈ ಜಯಂತಿ ಖಡ್ಗ ನೇಪಾಳ ರಾಜನ ಪಾಲಾಗತ್ತೆ ಸ್ನೇಹಿತರೆ ಅದು ಹೇಗೆ ಅಂತ ನೀವು ತಿಳ್ಕೊಬೇಕು ಅಂತಂದರೆ ಈ ಪುಸ್ತಕವನ್ನು ಓದಲಿಬೇಕು ಈ ಸಿಪಾಯಿ ದಂಗೆಯನ್ನು ಹದಿನೆಂಟುನೂರ ಐವತ್ತೇಳರ ಸಿಪಾಯಿ ದಂಗೆಯನ್ನು ನೀವು ಬ್ರಿಟಿಷರ ಪಾಯಿಂಟ್ ಆಫ್ ವ್ಯೂನಲ್ಲಿ ಓದಿರ್ಬೋದು ಆದರೆ ಭಾರತೀಯರ ಪಾಯಿಂಟ್ ಆಫ್ ವ್ಯೂನಲ್ಲಿ ತಿಳ್ಕೋಬೇಕು ಅಂತಂದರೆ ಈ ಕಾದಂಬರಿಯನ್ನು ಓದಲೇಬೇಕು ಸ್ನೇಹಿತರೆ ಹಿಂದೆ ನಾನು ಹಲವು ಐತಿಹಾಸಿಕ ಕಾದಂಬರಿಗಳ ಬಗ್ಗೆ ಮಾತಾಡಿದ್ದೀನಿ ದುರ್ಗಾಸ್ತಮಾನ ಆವರಣ ಮಹಾಯುದ್ಧ ಚಾಣಕ್ಯ ಇವೆಲ್ಲದರ ಜೊತೆಗೆ ಈ ದಂಗೆ ದಿನಗಳು ಮತ್ತೊಂದು ಸೇರ್ಪಡೆ ಸ್ನೇಹಿತರೆ ನನ್ನ ವಾಹಿನಿ ಸಾಹಿತ್ಯ ಮಂತ್ರದ ಮುಖಾಂತರ ಮನೋಹರ್ ಮಾಡ್ಗಾಂಕರ್ ಅವರೇ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಮತ್ತು ಈ ಪುಸ್ತಕವನ್ನು ಕನ್ನಡಕ್ಕೆ ತಂದಿದ್ದಕ್ಕಾಗಿ ರವಿ ಬಳಿಗರು ಕೂಡ ನಾನು ಅಭಿನಂದನೆಗಳ ಸಲ್ಲಿಸ್ತಾ ಇದ್ದೀನಿ ಸ್ನೇಹಿತರೆ ಮತ್ತೆ ನಾನು ನಿಮ್ಮಿಂದ ಬರ್ತೀನಿ ಮತ್ತೊಂದು ಪುಸ್ತಕ ಓದಿನ ನಂತರ ಅಲ್ಲಿವರೆಗೂ ಧನ್ಯವಾದಗಳು